ಓಕೆ, ನೀವೇನಾದರೂ ಹೊಸದಾಗಿ ಏನಾದರೂ ಚಾನೆಲ್ಲ ನೋಡ್ತಾ ಇದ್ರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಚಾನೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟಿಗೆ ನಿಮಗೆ ಇದನ್ನ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಮೇಲ್ಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲೊಂದು ಸ್ಕ್ರೀನ್ಶಾಟನ್ನು ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಇಲ್ಲೊಂದು ಐ ಸಿಂಬಲ್ ಕಾಣ್ತಾ ಇರುತ್ತೆ. ಇದು ಐ ಸಿಂಬಲ್ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ತಿಳ್ಕೊಬೇಕಾಗತ್ತೆ, ಈ ಒಂದು ಐ ಸಿಂಬಲನ್ನು ನೀವು ಆ್ಯಕ್ಟಿವ್ ಮಾಡಿಬಿಟ್ಟು ಮೊಬೈಲ್ನ ಯೂಸ್ ಮಾಡ್ತಾ ಹೋದ್ರಿ ಅಂತ ಇಟ್ಕೊಳ್ಳಿ. ಯೂಸ್ ಮಾಡಿ ಹೋಗ್ತಾ ಇದ್ದರೆ ನೀವು ತುಂಬ, ನಿಮಗೆ ಇದು ಅಂದರೆ ಕಣ್ಣಿಗೆ ಎಫೆಕ್ಟ್ ಕೊಡಲ್ಲ, ಎಫೆಕ್ಟ್ ಇರೋಲ್ಲ, ಮತ್ತು ಇದು ಎಫೆಕ್ಟ್ ಕೂಡ ನಿಮಗೆ ಕಣ್ಣಲ್ಲಿ ಬೀಳಲ್ಲ. ಅಂದರೆ ನೈಟ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ನೀವೇನು ಮಾಡಬೇಕಾಗತ್ತೆ, ಇದನ್ನ ಎಫೆಕ್ಟ್ನ ಹಾಕ್ಬಿಟ್ಟು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಕಣ್ಣಿಗೆ ನಿಮಗೇನು ಎಫೆಕ್ಟ್ ಕೊಡಲ್ಲ, ಅಂದರೆ ಕಣ್ಣು ಹೋಗೋದಿರತ್ತೆ, ನಿಮಗೆ ಸ್ಪೆಕ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ನಿಮಗೇನಾಗುತ್ತೆ, ಇದರಿಂದ ಅವಾಯ್ಡ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನೈಟ್ ಯೂಸ್ ಮಾಡುವಾಗ ಈ ಒಂದು ವಿಷನನ್ನು ಎಫೆಕ್ಟನ್ನು ಐ ಎಫೆಕ್ಟ್ ಇರುತ್ತೆ, ನೈಟ್ ವಿಷನ್ ಎಫೆಕ್ಟ್ ಇರುತ್ತೆ. ಇದು ಇದನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೀವು ಸ್ಕ್ರೀನ್ಶಾಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆ್ಯಕ್ಟಿವ್ ಮಾಡಿದ್ರೆ ನೀವು ನೋಡ್ಬೋದು ಒಂದು ಸ್ಕ್ರೀನ್ ಕಲರಲ್ಲಿ ಚೇಂಜ್ ಆಗುತ್ತೆ. ಅದನ್ನ ಆಫ್ ಮಾಡಿಕೊಂಡಾಗ ನಿಮ್ಮ ಒಂದು ಸ್ಕ್ರೀನ್ ಕಲರಲ್ಲಿ ಇರಲ್ಲ. ಇದೇ ರೀತಿಯೂ ನೀವು ಮಾಡಬೇಕಾಗತ್ತೆ. ನೀವು ನೈಟ್ ಯೂಸ್ ಮಾಡುವಾಗ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ಐ ಕೇರ್ ನೀವು ತೊಗೋಬೇಕಂದ್ರೆ ಇದನ್ನು ನೀವು ಯೂಸ್ ಮಾಡಲೇಬೇಕಾಗತ್ತೆ. ಆ್ಯಂಡ್ರಾಯ್ಡ್ ಟ್ರಿಕ್ ಇದೇ ರೀತಿ ನಿಮಗೆ ಬೇಕಾದಲ್ಲಿ ಯಾರಾದರೂ ಸರ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನಾದರೂ ಇದೇ ರೀತಿ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ರಿಗಿಂತ ಮುಂಚೆ.